ಬಿಎಸ್ ಯಡಿಯೂರಪ್ಪ ನಿಜಕ್ಕೂ 130 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವೇ? ಸಿದ್ದರಾಮಯ್ಯ ಸಿಎಂ ಆಗಲು ಬಿಡೋದಿಲ್ಲ ಅಂತಿರೋದೇಕೆ ಬಿಎಸ್ವೈ? ಕನಕ, ವಾಲ್ಮೀಕಿ, ಗಂಗಮತ, ಈಡಿಗ ಗುರುಪೀಠಗಳು ಮಾಡಿದ ತಪ್ಪೇನು? ಸಿಎಂ ಬಿಎಸ್ವೈ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 130 ರಿಂದ 135 ಸೀಟು ಗೆಲ್ತೀನಿ ಅಂತ ಸವಾಲು ಎಸೆದಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತಲೂ ಶಪಥ ಮಾಡಿದ್ದಾರೆ. ನಿಜಕ್ಕೂ ಬಿಜೆಪಿ 2023ಕ್ಕೆ 130 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವೇ? ಒಕ್ಕಲಿಗ ಲಿಂಗಾಯತರ ಮಠಗಳಂತೆಯೇ ಕನಕ, ವಾಲ್ಮೀಕಿ, ಗಂಗಮತಸ್ಥ ಹಾಗೂ ಈಡಿಗ ಗುರುಪೀಠಗಳು ಗುರುಪೀಠಗಳಲ್ಲವೇ? ಈ ತಳ ಸಮುದಾಯದ ಮಠಗಳು ಮಾಡಿದ ತಪ್ಪೇನು? ಅಷ್ಟಕ್ಕೂ ಬಿಎಸ್ವೈ 130 ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವೇ? ಬಿಎಸ್ವೈರ ಇಂಥ ಶಪಥದ ಹಿಂದಿದೆಯಾ ಆತುರದ ನಿರ್ಧಾರ? ಅಷ್ಟಕ್ಕೂ ಏನದು ನಿರ್ಧಾರ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. 130 ಸ್ಥಾನ ಗೆದ್ದು ಸಿದ್ದುವನ್ನು ವಿಪಕ್ಷದಲ್ಲಿ ಕೂರಿಸದಿದ್ರೆ ನಾನು ಯಡಿಯೂರಪ್ಪ ಅಲ್ಲ. ಭಾರತದ ಇತಿಹಾಸದಲ್ಲಿ ಈ ರೀತಿ ಆಗಿರಲಿಲ್ಲ. ಯಾವ ವಿರೋಧ ಪಕ್ಷಗಳು ಈ ರೀತಿ ಮುಂಗಡ ಪತ್ರವನ್ನು ಬಹಿಷ್ಕರಿಸಿ ಹೊರಹೋದ ಉದಾಹರಣೆ ಇಲ್ಲ. ಇದು ಒಂದು ವಿರೋಧ ಪಕ್ಷ ನಡೆದುಕೊಳ್ಳುವ ರೀತಿಯೂ ಅಲ್ಲ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. ಅವರ ನೈತಿಕತೆ ಏನು ಅಂತ ಹೇಳುತ್ತೇವೆ. ಅವರಿಗೆ ಸಭೆ ಎದುರಿಸಲು ಧೈರ್ಯ ಇಲ್ಲ, ಹಾಗಾಗಿ ಬೇಕಾದಂತೆ ಮಾತನಾಡಿ ಸಭಾತ್ಯಾಗ ಮಾಡಿದ್ದಾರೆ ಎಂದು ಯಡಿಯೂರಪ್ಪ ತಮ್ಮ ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಮಾಧ್ಯಮದವರು ಮಧ್ಯಪ್ರವೇಶಿಸಿ ಕಾಂಗ್ರೆಸ್ನವರು ನೈತಿಕತೆ ಪ್ರಶ್ನಿಸಿ ಈ ರೀತಿ ವಾಕೌಟ್ ಮಾಡಿದ್ದಾರೆ ಎಂದು ಹೇಳಿದರು. ಈ ಪ್ರಶ್ನೆಗೆ ಉತ್ತರಿಸಿದ ಯಡಿಯೂರಪ್ಪ, ಯಾವ ನೈತಿಕತೆ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದನ್ನು ಸದನದಲ್ಲಿಯೂ ನಾನು ಕೇಳುತ್ತೇನೆ, ಇಲ್ಲಿಯೂ ಅದನ್ನೇ ಹೇಳುತ್ತಿದ್ದೇನೆ ಎಂದು ಗುಡುಗಿದರು. ಅಷ್ಟೇ ಅಲ್ಲ, ಅವರು ಇದೇ ರೀತಿ ಮಾಡಲಿ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವಂತೆ ಮಾಡಲು ಏನು ಮಾಡಬೇಕೋ ಅದನ್ನು ಮಾಡಿಯೇ ತೀರುತ್ತೇನೆ. 130 ರಿಂದ 135 ಸೀಟು ಗೆದ್ದು ಸಿದ್ದರಾಮಯ್ಯ ಅವರನ್ನು ವಿಪಕ್ಷದಲ್ಲೇ ಕೂರಿಸಲಿಲ್ಲ ಅಂದರೆ ನೀವು ನನಗೆ ಯಡಿಯೂರಪ್ಪ ಅಂತ ಕರಿಬೇಡಿ ಅಂತ ಸವಾಲು ಎಸೆದಿದ್ದಾರೆ. ಸಿಎಂ ಬಿಎಸ್ವೈರ ಇಂಥ ಸವಾಲು ನಿಜವಾಗಬಲ್ಲದೆ? 2008-2018ರಲ್ಲೇ ಮ್ಯಾಜಿಕ್ ನಂಬರ್ ಗೆಲ್ಲೋಕ್ಕಾಗದವರು 130 ಸ್ಥಾನ ಗೆಲ್ಲೋದಕ್ಕೆ ಆಗುತ್ತಾ? ಬಿಎಸ್ವೈರ ಇಂಥ ಆತುರದ ಶಪಥದ ಹಿಂದೆ ಆತುರದ ನಿರ್ಧಾರವೂ ಇದೆ ಎನ್ನಲಾಗುತ್ತಿದೆ. ಮಧ್ಯಂತರ ಚುನಾವಣೆಗೆ ಹೋಗುವ ಆತುರದ ನಿರ್ಧಾರ ಕೈಗೊಳ್ಳುತ್ತಾರಾ ಬಿಎಸ್ವೈ? ಹೌದು, ಕರ್ನಾಟಕದಲ್ಲಿ 2023ಕ್ಕೆ ವಿಧಾನಸಭಾ ಚುನಾವಣೆ ಇದೆ. ಆದರೆ ಈಗಿನ ಬಜೆಟ್ ನೋಡಿದರೆ 5 ರಾಜ್ಯಗಳ ಚುನಾವಣೆ ನಂತರ ಯಾವಾಗ ಬೇಕಾದರೂ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬರಬಹುದು ಎಂದೆನಿಸುತ್ತದೆ. ಇಂಥ ಹೊತ್ತಿಗೆ ಸರಿಯಾಗಿ ಬಿಎಸ್ವೈ ಬಜೆಟ್ ಮಂಡನೆಯಲ್ಲಿ ಮಠಮಾನ್ಯಗಳಿಗೆ ಜಾತಿವಾರು ಧರ್ಮದ ಲೆಕ್ಕದಲ್ಲಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಇದೆಲ್ಲವನ್ನ ನೋಡಿದರೆ ಮಧ್ಯಂತರ ಚುನಾವಣೆಗೆ ಹೋಗ್ತಾರಾ ಅನ್ನೋ ಅನುಮಾನ ಮೂಡಿಸುತ್ತದೆ. ನಿಜಕ್ಕೂ ಇಂಥದ್ದೊಂದು ಕೆಲಸವನ್ನು ಬಿಎಸ್ವೈ ಮಾಡಿದರೆ ಬಿಜೆಪಿಗಿದ್ದ ಅಷ್ಟೋ ಇಷ್ಟೋ ಬಲವು ರಾಜ್ಯದಲ್ಲಿ ನಿರ್ನಾಮವಾದರೂ ಅಚ್ಚರಿಯಿಲ್ಲ. ವಿಶೇಷ ಅಂದರೆ ಬಿಎಸ್ವೈ ಬಿಜೆಪಿಗಾಗಿ ಇಂಥ ಜಾತಿ ರಾಜಕಾರಣದ ಬಜೆಟ್ ಮಾಡುತ್ತಿಲ್ಲ ಎನ್ನಲಾಗುತ್ತಿದೆ. ಮತ್ತೆ ಪಕ್ಷವನ್ನು ಹೊಡೆದು ಹೊಸ ಪಕ್ಷ ಕಟ್ಟಲಿದ್ದಾರೆಯೇ ಬಿಎಸ್ ಯಡಿಯೂರಪ್ಪ? ಯಡಿಯೂರಪ್ಪನವರು ಈಗ ಯಾರನ್ನು ಓಲೈಸಬೇಕಿದೆ? ಹಾಗೂ ಆದಾಯದ ಸಂದಿಗ್ಧ ಇರುವಾಗ ಯಾಕೆ ಇಂಥ ಖರ್ಚುಗಳನ್ನು ಮಾಡುತ್ತಾರೆ ಅನ್ನೋ ಪ್ರಶ್ನೆಯನ್ನು ಬೆನ್ನಟ್ಟಿ ಹೊರಟರೆ ದೊರೆಯುವ ಉತ್ತರಗಳು ಕುತೂಹಲಕರವಾಗಿವೆ. ಮುಂದಿನ ಚುನಾವಣೆಗೂ ತಮ್ಮದೇ ನೇತೃತ್ವದಲ್ಲಿ ಜನರ ಮುಂದೆ ಹೋಗಬೇಕು ಅನ್ನೋದು ಬಿಎಸ್ವೈಯವರ ಮೊದಲ ಆಲೋಚನೆ. ಎಷ್ಟು ಸಮಯ ತಮ್ಮಿಂದ ಆಳ್ವಿಕೆ ನಡೆಸುವುದಕ್ಕೆ ಸಾಧ್ಯವೋ ಅಷ್ಟೂ ಸಮಯ ತಾವು ಮುನ್ನಡೆಸುವುದು ಹಾಗೂ ಅನಂತರ ತಮ್ಮ ಮಗ ವಿಜಯೇಂದ್ರರನ್ನು ಅಧಿಕಾರದಲ್ಲಿ ಏರಿಸುವುದು ಅವರ ಪರಮೋಚ್ಚ ಗುರಿಯಾಗಿದೆ. ಒಂದು ವೇಳೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪದಿದ್ದಲ್ಲಿ ಪಕ್ಷವನ್ನು ಒಡೆಯಲು ಸಿದ್ಧರಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ವಿವಿಧ ಸಮುದಾಯಗಳ ಮಠಮಾನ್ಯಗಳಿಗೆ ಹಣ ನೀಡುತ್ತಿದ್ದಾರೆ. ಹಾಗೂ ಈ ಸಲ ಯಾವುದೇ ತೆರಿಗೆ ಹಾಕದೆ ರಾಜ್ಯದ ಜನರ ಎದುರು ಗೆಲುವು ಸಾಧಿಸಿದ್ದಾರೆ ಎನ್ನುತ್ತವೆ ಕೇಸರಿ ಪಕ್ಷದೊಳಗಿನ ಮೂಲಗಳು. ಹೈಕಮಾಂಡ್ ನಾಯಕರನ್ನು ಹೆದರಿಸುತ್ತಿದ್ದಾರೆಯೇ ಸಿಎಂ ಬಿಎಸ್ ಯಡಿಯೂರಪ್ಪ? ಪ್ರತಿ ಹಂತದಲ್ಲೂ ಯಡಿಯೂರಪ್ಪನವರು ಹೈಕಮಾಂಡನ್ನು ಎದುರಿಸುತ್ತಲೇ ಬಂದಿದ್ದಾರೆ. ಒಂದು ವೇಳೆ ಅವರನ್ನು ಪಕ್ಕಕ್ಕೆ ಸರಿಸಿದರೆ ದಕ್ಷಿಣ ಭಾರತದಲ್ಲಿ ಅಧಿಕಾರದಲ್ಲಿರುವ ದೊಡ್ಡ ರಾಜ್ಯವೊಂದು ಕೈತಪ್ಪಿ ಹೋಗುತ್ತದೆ. ಪಕ್ಷ ಹೋಳಾಗಿ ಹೋಗುತ್ತದೆ ಎಂಬ ಕಾರಣಕ್ಕೆ ವರಿಷ್ಠರು ಸಹ ಸಹಿಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಈ ಸಲ ರಾಜ್ಯ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬರುತ್ತಿದೆ. ಇನ್ನು ಕಳೆದ ಹಲವು ವರ್ಷಗಳಿಂದಲೇ ಬಸನಗೌಡ ಪಾಟೀಲ್, ಯತ್ನಾಳ್ ಅಂತವರು ಸಿಡಿ ಇದೆ ಎನ್ನುತ್ತಿದ್ದರು. ಕೊನೆಗೆ ರಮೇಶ್ ಜಾರಕಿಹೊಳಿ ಸಿಡಿ ಹಗರಣ ಆಚೆ ಬಂದು ಬಿಜೆಪಿಗೆ ತೀವ್ರ ಮುಜುಗರ ಆಗಿದೆ. ಈ ಹಿನ್ನೆಲೆಯಲ್ಲಿ ಜನಪ್ರಿಯ ಬಜೆಟ್ ನೀಡಿ ಪಂಚರಾಜ್ಯಗಳ ಚುನಾವಣೆ ನಂತರ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆಗೆ ಹೋಗುವ ಲೆಕ್ಕಾಚಾರವೂ
ಇದರ ಹಿಂದಿರಬಹುದು ಅಂತಲೂ ಮಾತು ಚಾಲ್ತಿಯಲ್ಲಿದೆ. ಇನ್ನು ರಾಜ್ಯದಲ್ಲಿ ನಡೆಯಬೇಕಿರುವ ಉಪಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಇಂಥ ಬಜೆಟ್ ಮಂಡನೆಯಾಗಿರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಆದರೆ ಬಿಎಸ್ವೈ ನಿಜಕ್ಕೂ ಬಹುದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದ್ದಾರೆ. ಅಹಿಂದಾರಾಮಯ್ಯನೊಂದಿಗೆ ಅಹಿಂದ ಮಠಮಾನ್ಯಗಳಿಗೂ ಬಿಎಸ್ವೈ ತಿರಸ್ಕಾರ. ಕೇವಲ ಒಕ್ಕಲಿಗ ಮತ್ತು ಲಿಂಗಾಯತ ಮಠಮಾನ್ಯಗಳಿಗಷ್ಟೇ ಬಿಎಸ್ವೈ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಲಿಂಗಾಯತ ಒಕ್ಕಲಿಗ ಸಮಾಜಕ್ಕೆ ಹೆಚ್ಚು ಅನುದಾನ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ಅಗತ್ಯವಿದ್ದರೆ ಉಳಿದ ಸಮುದಾಯಗಳಿಗೂ ಹೆಚ್ಚಿನ ಅನುದಾನ ನೀಡೋಣ ಎಂದು ಹೇಳಿದ್ದಾರೆ. ಅತ್ತ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಶ್ರೀಗಳು ಒಕ್ಕಲಿಗ ನಿಗಮ ಸ್ಥಾಪಿಸಿ 500 ಕೋಟಿ ಎತ್ತಿಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳು, ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು, ಪಂಚಮಸಾಲಿ ಗುರುಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಇವರೆಲ್ಲರೂ ಮೀಸಲಾತಿಗಾಗಿ ಬೀದಿಗೆ ಇಳಿದಿದ್ರು. ಈ ಎಲ್ಲ ಸಮುದಾಯದ ಮಠಮಾನ್ಯಗಳನ್ನು ಸಿಎಂ ಬಿಎಸ್ವೈ ನಿಜಕ್ಕೂ ತಿರಸ್ಕರಿಸಿದ್ದಾರೆ. ಮುಖ್ಯವಾಗಿ ತಳ ಸಮುದಾಯಗಳೆಲ್ಲವನ್ನೂ ಯಡಿಯೂರಪ್ಪ ತಿರಸ್ಕರಿಸಿದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಹಿಂದಾಪಾಲಿನ ಸೂರ್ಯನೇ ಆಗಿರೋ ಸಿದ್ದರಾಮಯ್ಯರನ್ನು ಅಪಮಾನಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯರನ್ನು ಸೋಲಿಸಿ ಅವರು ಸಿಎಂ ಆಗದಂತೆ ಮಾಡುತ್ತೇವೆ ಅನ್ನೋ ಸವಾಲು ಎಸೆಯುತ್ತಿದ್ದಾರೆ. ಇದೆಲ್ಲವನ್ನೂ ನೋಡಿದರೆ ಅಹಿಂದ ಮಂದಿ ಈ ಕ್ಷಣಕ್ಕೆ ಜಾಗೃತರಾಗಬೇಕು. ಇಲ್ಲದಿದ್ದರೆ ನಾಳೆ ಅಹಿಂದ ಮಂದಿಯ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಸರ್ಕಾರವನ್ನು ಪ್ರಶ್ನಿಸೋ ಸಿದ್ದರಾಮಯ್ಯ ಅನ್ನೋ ನಾಯಕನನ್ನೇ ಮೇಲ್ಜಾತಿಯ ನಾಯಕರು ಸೋಲಿಸುತ್ತಾರೆ. ಅದೇ ಅಹಿಂದ ಮಂದಿಯೇ ಒಂದಾಗಿ ಬಿಟ್ಟರೆ ಬಿಜೆಪಿ ತಿಪ್ಪರಲಾಗ ಹೊಡೆದರೂ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದೇ ಇಲ್ಲ. 2008 110 ಸ್ಥಾನ, 2018 104 ಸ್ಥಾನ ಗೆದ್ದವರು 130 ಗೆಲ್ತಾರ. ಹೌದು, ಬಿಎಸ್ವೈ ಏನೋ 130 ಸ್ಥಾನ ಗೆದ್ದು ಸಿದ್ದರಾಮಯ್ಯನನ್ನು ಸಿಎಂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಆದರೆ 2008 ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಚನ ಭ್ರಷ್ಟತೆಯ ಹಣೆಪಟ್ಟಿ ಕಟ್ಟಿ ಅಳುತ್ತಲೇ ಚುನಾವಣೆ ಎದುರಿಸಿದಾಗ ಸಿಂಪತಿಯಿಂದ ಸಿಕ್ಕಿದ್ದು ಜಸ್ಟ್ 110 ಸ್ಥಾನ ಮಾತ್ರ. ಇನ್ನು 2018 ಸಾಕ್ಷಾತ್ ಪ್ರಧಾನಿ ಮೋದಿ 21 ಸ್ಥಳ ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡಬೇಕಾಯಿತು. ಆದಾಗ್ಯೂ ಸಹ ಬಿಜೆಪಿ 113 ಸ್ಥಾನ ಗೆಲ್ಲೋಕ್ಕೆ ಸಾಧ್ಯವೇ ಆಗಲಿಲ್ಲ. ಅವತ್ತೂ ಸಹ ಬಿಜೆಪಿ ಗೆದ್ದಿದ್ದು ಕೇವಲ 104 ಸ್ಥಾನ. ಸಿದ್ದರಾಮಯ್ಯ ಅವರನ್ನು ಚಾಮುಂಡೇಶ್ವರಿಯಲ್ಲಿ ಮುಣಿಸೋದಕ್ಕೆ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಎಚ್ ಡಿ ಕೆ, ಹಾಲಿ ಸಿಎಂ ಯಡಿಯೂರಪ್ಪ ಒಂದಾಗಬೇಕಾಯಿತು. 2018 ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಮೋದಿ ಎಲ್ಲೇ ಹೋದರೂ ಗೆಲುವು ಶತಸಿದ್ಧ ಅನ್ನೋ ಮಾತಿತ್ತು. ಆದರೆ ಮೋದಿ ಅನ್ನೋ ಅಲೆಯಲ್ಲ, ಖುದ್ದು ಮೋದಿಯೇ ಬಂದರೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋಕೆ ಸಿದ್ದು ಶಿಷ್ಯರ ಬೆಂಬಲವೇ ಬೇಕಾಯಿತು. ಹೀಗೆ ಮೋದಿ ಅನ್ನೋ ಸೋಲಿಲ್ಲದ ಸರದಾರನ ಎದುರು ನಿಂತು ಅಬ್ಬರಿಸಿ ಗುಟುರು ಹಾಕಿದ್ದ ಟಗರು ಅವತ್ತೇ ಮೋದಿ ಅಲೆ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿತ್ತು. ಇಷ್ಟಾದರೂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಹಾಗೂ ಬಿಎಸ್ವೈ ಶಪಥ ಮಾಡುತ್ತಲೇ ಇರ್ತಾರೆ. ನಿಜಕ್ಕೂ ಅಹಿಂದರಾಮಯ್ಯನನ್ನು 2023 ಸೋಲಿಸೋಕ್ಕಾಗುತ್ತಾ? ಸಿದ್ದು ನೇತೃತ್ವದ ಕಾಂಗ್ರೆಸ್ ಗೆಲ್ಲುತ್ತೋ, ಬಿಎಸ್ವೈ ನೇತೃತ್ವದ ಬಿಜೆಪಿ ಗೆಲ್ಲುತ್ತೋ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.